ಸೋಮವಾರ ಹೈದರಾಬಾದ್ ವಿರುದ್ಧ ನಡೆದ ಪಂದ್ಯದಲ್ಲಿ ಬೆಂಗಳೂರು ಬೌಲರ್ಗಳ ಮಾನ ಹರಾಜಾಗಿದೆ. ಎಸ್ಆರ್ಎಚ್ ತಂಡ ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡಿದೆ. 16 ವರ್ಷಗಳಿಂದ ಅಭಿಮಾನಿಗಳು ಇಟ್ಟಿರೋ ನಿರೀಕ್ಷೆ ಹುಸಿಯಾಗ್ತಿದೆ. ಅದರಲ್ಲೂ ಆರ್ಸಿಬಿ ತಂಡಕ್ಕೆ ಫ್ಯಾನ್ಸ್ ಇಷ್ಟು ಸಪೋರ್ಟ್ ಮಾಡೋದು ಕಿಂಗ್ ಕೊಹ್ಲಿಗಾಗಿ. ಆರ್ಸಿಬಿಯನ್ನ ತಲೆ ಮೇಲೆ ಎತ್ತುಕೊಂಡು ಮೆರೆಸೋದು ಕೂಡ ಅದೇ ಅದ್ಭುತ ಆಟಗಾರನಿಗಾಗಿ. ಆದರೆ ಈ ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಿದ್ರೂ ಕೂಡ ಉಳಿದವರು ಕಳಪೆ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. 7 ಪಂದ್ಯಗಳಲ್ಲಿ 1 ಶತಕ ಸೇರಿದಂತೆ 361 ರನ್ಗಳನ್ನು ಗಳಿಸಿ ವಿರಾಟ್ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ. ಆದರೂ ಕೂಡ ಪಂಜಾಬ್ ವಿರುದ್ಧ ಗೆದ್ದಿದ್ದು ಬಿಟ್ಟರೆ ಆರ್ಸಿಬಿ ಉಳಿದ 6 ಮ್ಯಾಚ್ಗಳನ್ನು ಸೋತಿದೆ. ಹೀಗಾಗಿ ಕೊಹ್ಲಿ ತುಂಬಾ ಒತ್ತಡದಲ್ಲಿದ್ದಾರೆ. ಅವರ ಫೋಟೋಗಳು ಇದನ್ನೆಲ್ಲ ಸಾರಿ ಸಾರಿ ಹೇಳ್ತಿವೆ. ಆರ್ಸಿಬಿ ಅನ್ಬಾಕ್ಸ್ ಇವೆಂಟ್ನಲ್ಲಿ ಹೊಸ ಅಧ್ಯಾಯ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬಂದಿದ್ದ ವಿರಾಟ್ ಕೊಹ್ಲಿ ತಮ್ಮ 100% ಎಫರ್ಟ್ ಅನ್ನು ಹಾಕಿ ಆಡ್ತಾ ಇದ್ದಾರೆ. ಆದರೆ ತಂಡದ ಸಾಲು ಸಾಲು ಸೋಲು ಕಿಂಗ್ ಕೊಹ್ಲಿಯನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ. ಟೀಮ್ ಸೋಲಿನ ಬಳಿಕ ಅವರ ರಿಯಾಕ್ಷನ್ ಹತಾಶೆಯನ್ನು ನೋಡಿ ಅಭಿಮಾನಿಗಳೇ ಬೇಸರಗೊಂಡಿದ್ದಾರೆ. ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಸೋಲಿನ ಬಳಿಕ ಆರ್ಸಿಬಿ ಡ್ರೆಸ್ಸಿಂಗ್ ರೂಮ್ ವಿಡಿಯೋ ಒಂದು ಹಾಗೂ ಅಲ್ಲಿನ ಫೋಟೋಗಳು ಭಾರಿ ವೈರಲ್ ಆಗಿದ್ವು. ಮೈದಾನದಲ್ಲಿ ರಾಜರಂತೆ ಅಬ್ಬರಿಸುವ ಕೊಹ್ಲಿ ಮೌನಕ್ಕೆ ಜಾರಿದ ಫೋಟೋ ನೋಡಿ ಫ್ಯಾನ್ಸ್ ಕೂಡ ಭಾವುಕರಾಗಿದ್ರು. ಬಳಿಕ ಎಸ್ಆರ್ಎಚ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಬೌಲರ್ಗಳು ಹೊಡೆಸಿಕೊಳ್ತಿದ್ದ ರೀತಿಗೆ ಕೊಹ್ಲಿ ಫೀಲ್ಡ್ನಲ್ಲಿ ಫ್ರಸ್ಟ್ರೇಷನ್ಗೆ ಒಳಗಾಗಿದ್ರು. ಗ್ರೌಂಡ್ನಲ್ಲಿ ಗ್ರಾಸ್ಗೆ ಕಾಲಿನಿಂದ ಜಾಡಿಸಿ ಒಂದು ಜೋರಾಗಿ ಕಿರುಚುತ್ತಾ ಬೇಸರವನ್ನು ಹೊರಹಾಕಿದ್ರು. ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಕೊಹ್ಲಿಯ ಈ ಅಸಹಾಯಕ ಪರಿಸ್ಥಿತಿ ನೋಡಿದ ಫ್ಯಾನ್ಸ್ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಮನವಿ ಮಾಡಿಕೊಂಡಿದ್ದಾರೆ. ದಯವಿಟ್ಟು ವಿರಾಟ್ ಕೊಹ್ಲಿ ಅವರನ್ನು ತಂಡದಿಂದ ಕಳಿಸಿಬಿಡಿ, ಅವರೊಬ್ಬರೇ ಪಂದ್ಯವನ್ನ ಗೆಲ್ಲಿಸೋಕೆ ಆಗಲ್ಲ. ನಾವೇ ಇಷ್ಟೊಂದು ನೋವಲ್ಲಿರುವಾಗ ಕಿಂಗ್ ಅಂತಾನೆ ಕರೆಸಿಕೊಳ್ಳೋ ಕೊಹ್ಲಿಗೆ ಅದೆಷ್ಟು ನೋವಾಗಿರಬಹುದೆಂದು ಮನವಿ ಮಾಡಿದ್ದಾರೆ. ಪ್ರತಿ ಪಂದ್ಯ ಸೋತಾಗ್ಲೂ ಆರ್ಸಿಬಿ ಡ್ರೆಸ್ಸಿಂಗ್ ರೂಮ್ನ ವಿಡಿಯೋಗಳು ಹೊರಬಿದ್ದಾಗ ಆ್ಯಪ್ ಮೋರೆ ಹಾಕಿಕೊಂಡು ಕೂರುವ ಕೊಹ್ಲಿಯನ್ನ ನೋಡೋದೇ ಅಭಿಮಾನಿಗಳಿಗೆ ದೊಡ್ಡ ಹಿಂಸೆ ಆಗ್ತಾ ಇದೆ. ವಿರಾಟ್ ಕೊಹ್ಲಿ ಎಂಥ ಅದ್ಭುತ ಆಟಗಾರ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ವಿದೇಶಗಳ ಮ್ಯಾಜಿಕಲ್ ಬೌಲರ್ಗಳು ಕೂಡ ಕೊಹ್ಲಿ ಕ್ರೀಸ್ನಲ್ಲಿದ್ರೆ ಬೌಲ್ ಮಾಡೋಕೆ ಹೆದರ್ತಾರೆ. ಕೆಕೆಆರ್ ವಿರುದ್ಧ ಮಂಗಳವಾರ ರಾಜಸ್ಥಾನ ಪಂದ್ಯವನ್ನ ಗೆಲ್ಲಿಸಿದ ಜೋಸ್ ಬಟ್ಲರ್ ಕೂಡ ಕೊಹ್ಲಿ ಮತ್ತು ಧೋನಿಯ ಸ್ಫೂರ್ತಿ ಎಂದಿದ್ರು. ಕ್ರಿಕೆಟ್ ದಿಗ್ಗಜರಾದ ಧೋನಿ ಹಾಗೂ ವಿರಾಟ್ ಕೊಹ್ಲಿ ಅವರು ಪಂದ್ಯದಲ್ಲಿ ಯಾವ ರೀತಿ ಕೊನೆಯವರೆಗೂ ನಿಂತು ಆಡ್ತಾರೋ ಅದೇ ರೀತಿ ನಾನು ಕೂಡ ಪಂದ್ಯದ ಅಂತಿಮ ಎಸೆತದವರೆಗೂ ಕ್ರೀಸ್ನಲ್ಲಿ ನಿಲ್ಲಲು ಪ್ರಯತ್ನಿಸಿದೆ ಎಂದು ಹೇಳಿಕೊಂಡಿದ್ರು. ಹೀಗೆ ಕೊಹ್ಲಿ 100 ಆಟಗಾರರಿಗೆ ಸ್ಫೂರ್ತಿಯಾಗಿದ್ರೆ ಕೋಟ್ಯಂತರ ಅಭಿಮಾನಿಗಳಿಗೆ ಫೇವರೇಟ್ ಆಗಿದ್ದಾರೆ. ಹೀಗಿದ್ರು ಆರ್ಸಿಬಿ ತಂಡ ಮತ್ತು ಬೆಂಗಳೂರೇ ಕೊಹ್ಲಿಗೆ ಅಚ್ಚುಮೆಚ್ಚು. ಯಾಕಂದ್ರೆ ಆರ್ಸಿಬಿ ಮತ್ತು ಕೊಹ್ಲಿ ನಡುವಿನ ಸಂಬಂಧವೇ ಆಗಿದೆ. ಆರ್ಸಿಬಿಯಲ್ಲೇ ಐಪಿಎಲ್ ಕರಿಯರ್ ಆರಂಭಿಸಿದ ಕೊಹ್ಲಿ ಅಷ್ಟೇ ನಿಯತ್ತಿನಿಂದ ಆಡ್ತಾ ಇದ್ದಾರೆ. 2008 ಡ್ರಾಫ್ಟ್ನಲ್ಲಿ ಬೆಂಗಳೂರು ತಂಡಕ್ಕೆ ಸೇರಿದ ಕೊಹ್ಲಿ ಐಪಿಎಲ್ ಇತಿಹಾಸದ ಪ್ರತಿ ಋತುವಿನಲ್ಲಿ ಒಂದೇ ಫ್ರಾಂಚೈಸಿಯನ್ನು ಪ್ರತಿನಿಧಿಸಿದ ಏಕೈಕ ಆಟಗಾರನಾಗಿದ್ದಾರೆ. ಐಪಿಎಲ್ ಹಿಸ್ಟರಿಯಲ್ಲೇ ಇಲ್ಲಿವರೆಗೆ ಆಡಿದ ಎಲ್ಲಾ 17 ಸೀಸನ್ಗಳಲ್ಲಿ ಒಂದು ಫ್ರಾಂಚೈಸಿಯನ್ನು ಪ್ರತಿನಿಧಿಸಿದ ಏಕೈಕ ಆಟಗಾರ ಕೊಹ್ಲಿ ಆಗಿದ್ದಾರೆ. ಒಂದು ಕಾಲದಲ್ಲಿ 17 ಕೋಟಿ ರೂಪಾಯಿ ಸಂಭಾವನೆಯೊಂದಿಗೆ ಐಪಿಎಲ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಆಟಗಾರನಾಗಿದ್ದ ವಿರಾಟ್ ಅವರ ಮೊದಲ ಸಂಭಾವನೆ ಬರೀ 12 ಲಕ್ಷ ರೂಪಾಯಿ. ಐಪಿಎಲ್ 2008 ಐಪಿಎಲ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಕೇವಲ 12 ಲಕ್ಷ ರೂಪಾಯಿಗೆ ಆರ್ಸಿಬಿಯನ್ನು ಸೇರಿಕೊಂಡಿದ್ರು. ಐಪಿಎಲ್ 2009 ಮತ್ತು 2010 ಅದೇ ಮೊತ್ತದಲ್ಲಿ ಆಡಿದ್ರು. ಬಳಿಕ ಐಪಿಎಲ್ 2011 ಹರಾಜಿನಲ್ಲಿ ಮೊದಲು ವಿರಾಟ್ ಅವರನ್ನು ಉಳಿಸಿಕೊಂಡ ಆರ್ಸಿಬಿ 8.28 ಕೋಟಿ ರೂಪಾಯಿಯನ್ನು ಸಂಭಾವನೆಯಾಗಿ ನೀಡಿತ್ತು. ವಿರಾಟ್ 2012 ಓಡಿಐ ತಂಡದ ಉಪನಾಯಕನಾಗಿ ನೇಮಕಗೊಂಡ್ರು ಮತ್ತು ಅದೇ ವರ್ಷ ಆರ್ಸಿಬಿ ನಾಯಕತ್ವದ ಗುಂಪಿಗೆ ಸೇರಿಕೊಳ್ತಾರೆ. ಐಪಿಎಲ್ 2013 ಆರ್ಸಿಬಿ ಕ್ಯಾಪ್ಟನ್ ಆದ ಕೊಹ್ಲಿ ಅವರ ವೇತನ 12.5 ಕೋಟಿ ರೂಪಾಯಿಗೆ ಏರಿಕೆಯಾಗಿತ್ತು. ಇನ್ನು ವಿರಾಟ್ 2017 ಭಾರತದ ಆಲ್ ಫಾರ್ಮ್ಯಾಟ್ ಕ್ಯಾಪ್ಟನ್ ಆದಾಗ ಐಪಿಎಲ್ 2018 ಮೆಗಾ ಹರಾಜಿಗೂ ಮೊದಲು ಆರ್ಸಿಬಿ ಫ್ರಾಂಚೈಸಿ ಅವರನ್ನು 17 ಕೋಟಿ ರೂಪಾಯಿಗೆ ಉಳಿಸಿಕೊಂಡಾಗ ವಿರಾಟ್ ದಾಖಲೆಯನ್ನೇ ಸೃಷ್ಟಿಸಿದ್ರು. ಆದರೆ ಐಪಿಎಲ್ 2021 ನಂತರ ವಿರಾಟ್ ಆರ್ಸಿಬಿ ನಾಯಕತ್ವದಿಂದ ಕೆಳಗಿಳಿತಾರೆ. ಆಗ ಐಪಿಎಲ್ 2022 ಮೆಗಾ ಹರಾಜಿನ ಮೊದಲು ಅವರ ಮೊತ್ತವನ್ನು 15 ಕೋಟಿ ರೂಪಾಯಿಗೆ ಇಳಿಸಲಾಗಿತ್ತು. ಈಗ ಅನೇಕ ಐಪಿಎಲ್ ಆಟಗಾರರು ವಿರಾಟ್ಗಿಂತ ಹೆಚ್ಚು ಸಂಭಾವನೆಯನ್ನು ಗಳಿಸ್ತಾ ಇದ್ದಾರೆ. ಆದರೂ ವಿರಾಟ್ ಹಣಕ್ಕಿಂತ ಹೆಚ್ಚಾಗಿ ಜೀವದಂತೆ ಪ್ರೀತಿಸಿ ಅಭಿಮಾನಿಗಳಿಗಾಗಿ ಆರ್ಸಿಬಿಯಲ್ಲಿ ಉಳಿದುಕೊಂಡಿದ್ದಾರೆ. ಮುಂದಿನ ತಮ್ಮ ವೃತ್ತಿ ಜೀವನದ ಉಳಿದ ಎಲ್ಲಾ ಸೀಸನ್ಗಳನ್ನು ಆರ್ಸಿಬಿ ಪರವೇ ಆಡಲಿದ್ದಾರೆ. ಹಾಗೇನಾದರೂ ವಿರಾಟ್ ಕೊಹ್ಲಿ ಒಂದು ವೇಳೆ ಆರ್ಸಿಬಿ ಬಿಟ್ಟು ಬೇರೆ ಟೀಮ್ ಸೇರಲು ಹರಾಜಿಗೆ ಬಂದರೆ ಬಹುಶಃ ಫ್ರಾಂಚೈಸಿಗಳ ಬಳಿ ಅವರನ್ನು ಕೊಂಡುಕೊಳ್ಳುವಷ್ಟು ಹಣವೇ ಇರೋದಿಲ್ವೋ ಏನೋ. ಆದರೂ ವಿರಾಟ್ ಆರ್ಸಿಬಿಯ ತಮ್ಮ ಉಸಿರು ಎಂದುಕೊಂಡು ಆಡ್ತಿದ್ದಾರೆ. ಆದರೆ ಒಂದು ಬೇಸರ ಏನಂದರೆ, ಇಷ್ಟೊಂದು ಲಾಯಲ್ ಫ್ಯಾನ್ಸ್ ಇರೋ ಟೀಮ್ಗೆ ಒಂದು ಸಲವೂ ಕಪ್ ಗೆಲ್ಲಿಸಿಕೊಡೋಕೆ ಆಗಲಿಲ್ಲ ಅನ್ನೋ ನೋವು ಅವರಲ್ಲೂ ಕಾಡ್ತಾ ಇದೆ. ಸದ್ಯ ಸೀಸನ್ 17 ಆವೃತ್ತಿಯಲ್ಲಿ ಆರ್ಸಿಬಿ ಟೀಮ್ ಇಲ್ಲಿಯವರೆಗೂ ಆಡಿದ 7 ಪಂದ್ಯಗಳಲ್ಲಿ 1 ಮಾತ್ರ ಗೆದ್ದು ಇನ್ನುಳಿದ 6 ಸೋಲು ಅನುಭವಿಸಿದೆ. ಆ ಮೂಲಕ ಪ್ಲೇ ಆಫ್ ಹಾದಿಯನ್ನು ಕಠಿಣವಾಗಿಸಿಕೊಂಡಿದೆ. ಮುಂದಿನ ಪ್ರತಿಯೊಂದು ಪಂದ್ಯವನ್ನು ಗೆದ್ದರೆ ಮಾತ್ರ ಆರ್ಸಿಬಿಯ ನಾಕೌಟ್ ಹಾದಿ ಜೀವಂತವಾಗಿರಲಿದೆ. ಅಂದ ಹಾಗೆ ಆರ್ಸಿಬಿ ತಂಡದ ಕಳಪೆ ಪ್ರದರ್ಶನದ ಬಗ್ಗೆ ಭಾರತೀಯ ಟೆನಿಸ್ ದಿಗ್ಗಜ
ಮಹೇಶ್ ಭೂಪತಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಆರ್ಸಿಬಿಯನ್ನು ಹೊಸಬರಿಗೆ ಮಾರಾಟ ಮಾಡುವಂತೆ ಬಿಸಿಸಿಐಗೆ ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ಪ್ರತಿ ವರ್ಷ ಐಪಿಎಲ್ ಶುರುವಾದಾಗ ಆರ್ಸಿಬಿ ಫ್ಯಾನ್ಸ್ಗೆ ಇರೋ ಜೋಶ್ 4-5 ಪಂದ್ಯಗಳು ಆಗ್ತಿದ್ದಂತೆ ಮರೆಯಾಗ್ತಿದೆ. ಒಂದೇ ಒಂದು ಟ್ರೋಫಿಗಾಗಿ ಎದುರು ನೋಡ್ತಾ ಇದ್ದಾರೆ ಆರ್ಸಿಬಿ ಅಭಿಮಾನಿಗಳು. ಆದರೆ ಸೋಲಿನ ನೋವು ಕೊಹ್ಲಿ ಅವರನ್ನು ಕಾಡ್ತಾ ಇದೆ. ಇದೇ ಕಾರಣಕ್ಕೆ ಕೊಹ್ಲಿ ಅವರನ್ನು ಬೇರೆ ಟೀಮ್ಗೆ ಕಳಿಸಿಬಿಡಿ ಅಂತ ಫ್ಯಾನ್ಸ್ ಕೇಳಿಕೊಳ್ತಾ ಇದ್ದಾರೆ.